ಮಜ್ದಾ ಲೇಔಟ್ ಅಲ್ಲಿ ನಿಮ್ದು ನಾನು ಇದು ನೋಡಿದ್ದೀನಿ, ಸ್ಪೀಚ್ ನೋಡಿದ್ದೀನಿ. ಆ್ಯಕ್ಚುಲಾಗಿ ಬಂದು 2004 ಅಲ್ಲ ಎಫೆಕ್ಟ್ ಆಗ್ತಾ ಇರೋದು ಮಜ್ದಾ ಲೇಔಟ್. 2004 ಅಲ್ಲ ಮನೆಗಳು ಅಷ್ಟು ಕಟ್ಟಿದ್ದಾರೆ, ಕಲ್ಯಾಣ ಮಂಟಪ ಇದೆ, ಯಾಕೆ ಅದು ಬಂದು ಸೀಲ್ ಹಾಕಲ್ಲ ನಿಮ್ ಕಡೆಯಿಂದ? ಯಾಕಂದ್ರೆ ಕೆ ಡಿ ಏನು ಅಪ್ರೂವಲ್ ಇಲ್ಲ, ಏನಿಲ್ಲ. ಅದು ಕೆ ಡಿ ಅಪ್ರೂವ್ ಕೊಡ್ತಾ ಇರ್ರಿ. ಇದು ಮುನ್ಸಿಪಾಲ್ಟಿ ಆಡೋರಲ್ಲಿ ಬರ್ತಾ ಇರೋದು. ಮುನ್ಸಿಪಾಲ್ಟಿಗೆ ರೌಡಿ ಬಂದ್ರೆ ಒಳ್ಳೆದು, ನಮ್ಗೆ ಗೌರ್ಮೆಂಟ್ ರೌಡಿ ಬಂದ್ರೆ ಒಳ್ಳೆದು. ಮುನ್ಸಿಪಾಲ್ಟಿಗೆ 200 ಮನೆ ಇದೆ, ಲೇಔಟ್ ಅಪ್ರೂವಲ್ ಇಲ್ಲ, ಏನಿಲ್ಲ, ಡ್ರೈನೇಜ್ ಫೆಸಿಲಿಟೀಸ್ ಇಲ್ಲ, ರಾಜಕಾಲ ಮೇಲೆ ಕಲ್ಯಾಣ ಮಂಟಪ ಕಟ್ಟಿದ್ದಾರೆ ಪೂರ್ತಿ. ಇದೆಲ್ಲ ಹೆಂಗೆ ಹೇಳಿ ಸರ್? ಇದು ಬಂದ್ಬಿಟ್ಟು ಇದು ಪ್ರೈವೇಟ್ ಲೇಔಟ್, ಇದು ಇನ್ನೂ ಕೂಡ ವರ್ಷದಲ್ಲೇ ಲೇಔಟ್. ಅಲ್ಲಿಂದ ಏನೋ ತೀರ್ಮಾನ ಆಗಿದೆ, ನಾವೇನು ಮಾಡಕ್ಕಾಗಲ್ಲ. ಇನ್ಫ್ಯಾಕ್ಟ್ ನಾವು ಪಾಸ್ ಆಗಿದ್ದು ಓಕೆ, ಯಾಕಂದ್ರೆ ಅವ್ರಿಗೆ ಎನ್ ಓ ಸಿ ಕೊಡ್ತಾ ಇಲ್ಲ. ನಾವೇನು ಹೇಳ್ತಾ ಇದ್ದೀವಿ ಅವ್ರಿಗೆ, ನೀವು ಸಿಂಗಲ್ ಸೈಡ್ ಎನ್ ಓ ಸಿ ಕೊಟ್ಟು ನಾವು ಮಾಡ್ತೀವಿ ಅಂತ ಹೇಳ್ತಿದ್ದೀವಿ. ಅವ್ರು ಸಿಂಗಲ್ ಸೈಡ್ ಎನ್ ಓ ಸಿ ಕೊಡ್ತಾ ಇದ್ದಾರೆ. ಇನ್ಚಾರ್ಜ್ ಮುನ್ಸಿಪಾಲ್ಟಿ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಮುನ್ಸಿಪಾಲ್ಟಿ ಅವ್ರ ಹತ್ರ ಬರ್ತಾರಲ್ಲ, ಎಮ್ ಎಲ್ ಎ ಅವ್ರ ಹತ್ರ ಬರ್ತಾರೆ. ಸಪೋಸ್ ಹೆಚ್ಚು ಕಡಿಮೆ ಅಲ್ಲಿ ಏನೋ ಮನೆಗೇನೆ ಡ್ಯಾಮೇಜ್ ಆಗ್ಬಿಟ್ರೆ ಯಾರ ಹತ್ರ ಓಡಿ ಬರ್ತಾರೆ? ಮುನ್ಸಿಪಾಲ್ಟಿ ಕಮಿಷನರ್ ಹತ್ರ ಬರ್ತಾರೆ. ಇಲ್ಲಿ ಪ್ರಾಬ್ಲಮ್ ಇಲ್ಲಿ ಮುನ್ಸಿಪಾಲ್ಟಿ ನನಗೇನು ಮಾಡ್ಕೊಟ್ಟಿಲ್ಲ. ಆ್ಯಕ್ಚುಲಾಗಿ ಮಾಡ್ತಾ ಇರೋದು ಇಲ್ಲಿಗೆ ಅವರು, ಇಲ್ಲಿ ಗೌರ್ಮೆಂಟ್ ಮನೆ ಇರ್ಬೋದು, ಮುನ್ಸಿಪಾಲ್ಟಿ ಮುನ್ಸಿಪಾಲ್ಟಿ ಇಸ್ ಗೌರ್ಮೆಂಟ್, ಅಲ್ಲಿ ಬಂದು ಎಮ್ ಎಲ್ ಎ ಮನೆ ಇರ್ಬೋದು, ಇದೆಲ್ಲ ತಪ್ಪಾಗುತ್ತಲ್ಲ. ಎಮ್ ಎಲ್ ಎ ಕೂಡ ನಾನು ವಿಸಿಟ್ ನೋಡಿದ್ದೀನಿ. ಹೌದು ಸರ್, ಅದಕ್ಕೆ ಇವತ್ತು ನೀವೇನು ಲೆಟರ್ ಕೊಟ್ಟಿದ್ದೀವಿ ತೀರ್ಮಾನ ಹಿಂಗಾದ್ರೂ ತಗೊಳ್ಳಿ, ಅಥವಾ ಕೆಡಿಎ ರೇಟಿಂಗ್ ಅಲ್ಲೇ ಕೊಡ್ಬಿಡಿ, ಇದು ಅನಧಿಕೃತ ಲೇಔಟ್ ಅಂತ. ಅನಧಿಕೃತ ಲೇಔಟ್ ಅಂತ ನಾವು ನಮ್ಮ ರೇಟಿಂಗ್ ಅಲ್ಲಿ ಕೊಟ್ರೆ ಈಗೇನಾಗಿತ್ತು ಗೊಂದಲ, ಅವರು ಕ್ಲಿಯರ್ ಮಾಡ್ತಿಲ್ಲ ಅಧಿಕೃತ ಅನಧಿಕೃತನ ಎಷ್ಟು ಫೀಸ್ ಕಟ್ಟಿದ್ದಾರೆ, ಎಷ್ಟು ಫೀಸ್ ಕಟ್ಟಿದ್ದಾರೆ, ಮುನಿಸ್ಪರ ದೇವಸ್ಥಾನದ ಇಲ್ಲಿ ಇಲ್ಲಿ ಮಾತ್ರ ಇಷ್ಟು ಸಮಸ್ಯೆ ಆಗ್ತಾ ಇದೆ. ನಾನೇ ಬಂದು ಬ್ಲೇಮ್ ಆಗ್ತಾ ಇರೋದು ಮುನ್ಸಿಪಾಲ್ಟಿ. ಹೌದು, ಈಗ ನಾನು ನನ್ನೆಬ್ರು ಮೇಡಮ್ ಅವ್ರು ಹೇಳ್ತಾರೆ ನಿಮ್ಗೆ, ನೀವು ಆಲ್ರೆಡಿ ನೋಡಿದ್ರ, ನೀವು ಬಂದು ಚೆಕ್ ಮಾಡ್ಬೇಕು ಅಂತಾರೆ. ಆಕ್ಚುಲಾಗಿ ಬಂದು ಇದು ಮೇಡಮ್ ಅವ್ರಿಗೆ ನನ್ನ ಕಡೆಯಿಂದ ರಿಕ್ವೆಸ್ಟ್ ಮಾಡ್ತಾರೆ ಮೇಡಮ್ ಮೇಡಮ್ಗೆ, ಇದು ಆಕ್ಚುಲಿ ಇಲ್ಲಿಗಲ್ ಆಗಿರೋದು. ಒಂದು ರಾಜಕಾಲ ಮೇಲೆ ಅವರು ಕಲ್ಯಾಣ ಮಂಟಪ ಕಟ್ಟಿದ್ದಾರೆ, ಇದ್ರ ಮೇಲೆ ಆಕ್ಷನ್ ತಗೊಳ್ಬೇಕು. ಮುನ್ಸಿಪಾಲ್ಟಿ ಸೈಟು, ಮುನ್ಸಿಪಾಲ್ಟಿ ಜಾಗ, ಮುನ್ಸಿಪಾಲ್ಟಿಗೆ ಟ್ಯಾಕ್ಸ್ ಕಟ್ಟಲಿ, ಕೆ ಡಿ ಎಗೆ ಟ್ಯಾಕ್ಸ್ ಕಟ್ಟಲಿ, ಲೀಗಲ್ ತಗೊಳ್ಳಿ. ನಮ್ಮೇನು ಅದರಲ್ಲಿ ಸೆಕೆಂಡ್ ಥಾಟ್ ಇಲ್ಲ ನಮ್ದು. ಯಾಕೆ ಯಾವ್ದು ಕಟ್ಟಿಲ್ಲ ಅಂದ್ರೆ ಯಾವ ರೀತಿಯಲ್ಲಿ ಮುನ್ಸಿಪಾಲ್ ಡೆವಲಪ್ಮೆಂಟ್ ಆಗುತ್ತೆ? ನಂದು ಒಂದೇ ಕ್ವಶನ್, ಮುನ್ಸಿಪಾಲ್ಟಿ ಹೇಗೆ ಡೆವಲಪ್ಮೆಂಟ್ ಆಗುತ್ತೆ? ಸಾಧ್ಯ ಅಲ್ಲ ಡೆವಲಪ್ಮೆಂಟ್ ಆಗುತ್ತೆ, ಯಾಕಂದ್ರೆ ಕಮಿಷನರ್ ಕೇಳಿದ್ರೆ ಇನ್ಫ್ಲುಯೆನ್ಸ್ ಆಗುತ್ತೆ, ಕೆಲವು ಕೌನ್ಸಿಲರ್ಗಳು ಇನ್ಫ್ಲುಯೆನ್ಸ್ ಮಾಡ್ತಾರೆ, ಇಲ್ಲಿ ಬರ್ತಾರೆ ಹೋಗ್ತಾರೆ. ಹಂಗಂದ್ರೆ ಅವ್ರೇನ್ ಮಾಡಕ್ಕಾಗತ್ತೆ? ಸ್ವಲ್ಪ ಹಂಗೆ ಹಂಗದ್ರು ಕಮಿಷನರ್ ಒಳ್ಳೆ ರೀತಿಯಲ್ಲಿ ನನ್ನ ಬಂದು ಡೈರೆಕ್ಟ್ ಇದು ಆಲ್ರೆಡಿ ನಮ್ಮ ಟಿವಿ ಮೀಡಿಯಾದಲ್ಲಿ ನೋಡಿದ್ದೀನಿ, 2004 ಅಂದ ಇಲ್ಲಿ ಸಮಸ್ಯೆ ಆಗ್ತಾ ಇದೆ ಮೇಡಮ್ ಸಾರಿ ಹೇಳಿದ್ದಾರೆ. ಇಲ್ಲ, ಯಾಕಂದ್ರೆ ಇಲ್ಲಿ ನಾವು ಲೆಟ್ರ್ ಬೇರೆಯವ್ರು ಕಳ್ಸೋದಕ್ಕೆ ಮುಂಚೆ ಸಾರಕ್ಕೆ ನಾವು ಒಂದು ವಿಷಯ ತಲ್ಸಿದೀವಿ, ಇದು ಲೇಔಟ್ ಅವ್ರ ಮೇಲೆ ಆಕ್ಷನ್ ತಗೊಂಡ್ರೆ ಸ್ವಲ್ಪ ಸೀಲ್ ಆಗ್ಲಿ, ಹಂಗಂದ್ರೆ ಅವ್ರಿಗೆ ಬರ್ತಾರೆ ಓಡಿ ಬರ್ತಾರೆ. ಹಂಗಂದ್ರೆ ಅದೇ ಬ್ಯಾಲೆನ್ಸ್ 2004 ಯಾವತ್ತೆಲ್ಲ ಲೇಔಟ್ ಸ್ಟಾಪ್ ಮಾಡಿದ ಅವತ್ತು ಟ್ಯಾಕ್ಸ್ ಕಟ್ಟಲಿ ಮುನ್ಸಿಪಾಲ್ಟಿಗೆ, ನನ್ನ ಮುಖಾಂತರ ಕಮಿಷನರ್ ಕೇಳ್ತಾರೆ. 2004 ಇಂದ ಮಜಾ ಲೇಔಟ್ ಆಗಿದಲ್ಲ ಮನೆ, ಒಂದು ಕಲ್ಯಾಣ ಮಂಟಪ ಕಟ್ಟಕ್ಕೆ ನಿಮ್ಮ ಹತ್ರ ಆಥರೈಸ್ ಇದೆಯಾ? ಮನೆಗಳಿಗೆ ಆಥರೈಸ್ ಇದೆಯಾ? ನಿಮ್ಮ ಹತ್ರ ಕನ್ವೆನ್ಷನ್ ಆಗಿದೆಯಾ? ನೀವು ಲೀಸ್ಟ್ ಕೊಡ್ಬೇಕು ಅಷ್ಟೇ. ಅದು ಲೀಸ್ಟ್ ಯಾವ್ದು ಆಗಿದೆ ಅಂತ ಲೀಸ್ಟ್ ನಿಮ್ಮ ಹತ್ರ ಇರಬೇಕು. ಯು ಆರ್ ಕೆ ಡಿ ಆಫೀಸ್ ಕೊಟ್ಟರೆ ನಾನು ಚೆಕ್ ಮಾಡಿದ್ರು. ಸರ್ವೆ ನಂಬರ್ 143-144 ಸಮಥಿಂಗ್ ಹಾಕಿದೀರಾ? ಅದರಲ್ಲೇ ಹಾಕಿದೀವಿ ನೋಡಿ, 143 ಚೆಕ್ ಮಾಡಿ. ಈಗ ನಿಮ್ಮ ಹತ್ರ ಕನ್ವೆನ್ಷನ್ ಆಗಿದಾ ಇಲ್ವಾ? ಓಕೆ ಓಕೆ, ಅದು ಮಾಡ್ತೀವಿ. ಓಕೆ, ನನ್ನ ಇಶ್ಯೂ ಆಗಿದಲ್ಲ, ಹೆಂಗೆ ಮಾಡಕ್ ಆಗುತ್ತ? ದೊಡ್ಡಪ್ಪ ಹೆಂಗೆ ಕಲ್ಯಾಣ ಮಂಟಪ ಕಟ್ತಾನೆ, ರಾಜಕೋರ ಮನೆ ಕಟ್ತಾನೆ, ಮನೆ ಹೆಂಗೆ ಕಟ್ತಾರೆ? ಅಷ್ಟು ಮನೆ ನೋಡೋಣ ಸರ್, ಚೆಕ್ ಇವಾಗ ಕೊಟ್ಟಿದ್ದೀರಲ್ಲ, ಇನ್ಸ್ಪೆಕ್ಷನ್ ಮಾಡ್ತೀನಿ. ಇನ್ಸ್ಪೆಕ್ಷನ್ ಇಲ್ಲ, ಇದು ಆರ್ಡರ್ ನೀವು ಬಂದು ಮುನ್ಸಿಪಾಲಿಟಿ ಕಮಿಷನರ್ ಹೇಳ್ತಾರೆ ಅವರು ನನಗೆ ಡೆಮೊಲಿಷನ್ ಮಾಡಕ್ಕೆ ಆರ್ಡರ್ ಕೊಟ್ಟಿದ್ದೀನಿ ಹೇಳ್ತಾರೆ, ಏನಾದ್ರೂ ಕೊಟ್ಟಿದ್ದಾರ ಇಲ್ಲಿ? ಚೆಕ್ ಮಾಡ್ತೀನಿ ಇವಾಗ, ಚೆಕ್ ಮಾಡ್ತೀನಿ. ನಿಮ್ಮ ಅಭಿಪ್ರಾಯ ಏನಿದೆ? ಒಂದು ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಡೆವಲಪ್ಮೆಂಟ್ ಫೀಸ್ ಬರಲ್ಲ, ಏನು ಬರಲ್ಲ, ರದ್ದು ಮಾಡಿಸಿದೀನಿ. ಓಕೆ, ವೆರಿ ಗುಡ್. ನಾನು ನಿಮ್ ಬಗ್ಗೆ ಎಲ್ಲ ಏನೋ ಅದ್ರ ಬಗ್ಗೆ ಎಲ್ಲ ಹೇಳ್ತಾ ನೋಡಿ, ಇವಾಗ ಕೊಟ್ಟಿದ್ದೀರಾ, ಇಮಿಡಿಯೇಟ್ ಆಗಿ ಚೆಕ್ ಮಾಡಿಸ್ತೀನಿ, ಇದ್ರ ಬಗ್ಗೆ ಏನ್ ಆಕ್ಷನ್ ತಗೋತೀನಿ. ಓಕೆ, ನನಗೆ ಇದು ಒಂದು ಸರ್ವ ನಂಬರ್ ಅಲ್ಲಿ 143 ಅಲ್ಲಿ ಏನು ಅಲ್ನೇಷನ್ ಆಗಿದಾ ಇಲ್ವಾ ಒಂದು ದಾಖಲಾತಿ ಕೂಡ ಕೇಳಿ ಸರ್, ರೆಡಿ.
ఏం చేపలు చూస్తూ ఉండేదా చేపలు వస్తాడు మరవా ఎక్కువ కాడ పోయింటే ఆడ గుర్తుంది జాతి నిలిపోయింది ఆడ ಕೆಳಗಡೆ ನೋಡಿ ಸ್ವಲ್ಪ ನೋಡ್ಬಿಟ್ಟು ಇದು ಈ ಮೇಜ್ ರೋಡ್ ಮಾಡಿರೋದು ಜಾಸ್ತಿ ಅನುಕೂಲ ರೈತರು ಎಲ್ಲ ಹಾಳಾಗ್ತಾರೆ ಸರ್ ಎಲ್ಲ ನೋಡಿದ್ರೆ ಟೆಂಪ್ರವರಿ ಕೆಲಸಗಳು ಮಾಡವ್ರೆ ಊರಲ್ಲಿ ನುಗ್ತದೆ ನೋಡಿ ರೈತರುಗಳ ಅನುಕೂಲ ನೋಡ್ತಾ ಇದ್ರೆ ಈ ನಮ್ಮ ಲೋಕಲ್ ಲೀಡರ್ ಜಾಸ್ತಿ ವೇಸ್ಟ್ ಲೀಡರ್ಗಳು ಎಲ್ಲ ಬರೀ ಕಾಟಾಚಾರ ಸ್ವಲ್ಪ ನೀವಾದ್ರೂ ಎಚ್ಚೆತ್ಕೋಬೇಕು ಲೋಕಲ್ ಲೀಡರಲ್ಲಿ ಎಲ್ಲ ಜಾಸ್ತಿ ವೇಸ್ಟ್ ನೋಡಿ ಈ ನೀರು ಪೈಪ್ ಹಾಕವ್ರೆ ಆ ಪೈಪ್ ಹಿಡಿದೀರಾ ಹಿಂಗಿದ್ ದಾರಿಯಲ್ಲಿ ಬರ್ತದೆ ಹೇಳ್ರಿ ದಾರಿಯಲ್ಲಿ ಬಂದು ಹೆಂಗ್ ಮಾಡ ಇನ್ನೊಂದು ಸ್ವಲ್ಪ ಜಾಸ್ತಿ ನೀರಾದ್ರೆ ಊರೊಳಗೆ ನುಗ್ತದೆ ನೋಡಿ ಸರ್ ಮಗನ್ ಕಟ್ ಆ